ವಿದ್ಯಾರ್ಥಿಗಳ ಈ ದಿವಸ ನಿಮಗೆ ನಾನೇನು ಹಿಂದೆ ಅಂತ ಮೊದಲನೇ ಪದ್ಯ ಭಾಗ ಸಂಕಲ್ಪ ಗೀತೆ ಏನು ಪಾಠವನ್ನು ಸಾರಿ ಪದ್ಯವನ್ನು ಮಾಡಿದ್ದ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಪಾಠವನ್ನು ಕೊಡ್ತಾ ಇದ್ದೀನಿ. ಮನೆ ಕೆಲಸವನ್ನು ನೀವು ಮಾಡಬೇಕು. ನಿಮಗೆ ಮನೆ ಕೆಲಸ ಅಂದ್ರೆ ಮೀನ್ಸ್ ಹೋಮ್ವರ್ಕ್ ಅನ್ನು ಕೊಡ್ತಾ ಇದ್ದೀನಿ. ಅದರಲ್ಲಿ ಸಂಕಲ್ಪ ಗೀತೆ ಪದ್ಯ ಭಾಗದಲ್ಲಿ ಬರ್ತಕ್ಕಂತಹ ಕವಿ ಪರಿಚಯವನ್ನು ಮೊದಲು ಬರೀಬೇಕು. ಸಂಕಲ್ಪ ಗೀತೆ ಪದ್ಯ ಭಾಗದ ಕವಿ ಪರಿಚಯ, ಅದರ ಜೊತೆಗೆ ಎಲ್ಲ ಪದಗಳ ಅರ್ಥ, ಪದಗಳ ಅರ್ಥ ಬರೀಬೇಕು. ಪದಗಳ ಅರ್ಥ ಬರೀಬೇಕು. ಮೊದಲು ಕವಿ ಪರಿಚಯ ಬರೀರಿ. ಮೊದಲು ಪದ್ಯಭಾಗ ಸಂಕಲ್ಪ ಗೀತೆ ಕವಿ ಜಿ ಎಸ್ ಶಿವರುದ್ರಪ್ಪ ಅಂತ ಬರ್ಕೊಳ್ಳಿ. ಅದ್ರ ನಂತರದಲ್ಲಿ ನೀವು ಮನೆಯಲ್ಲಿ ಏನು ನೋಟ್ಸ್ ಮಾಡ್ತಾ ಇದ್ರಲ್ಲಿ ಈ ಹಿಂದೆ ಅದೇ ಥರದಲ್ಲಿ ಸಂಕಲ್ಪ ಗೀತೆ ಪದ್ಯಭಾಗದ ಲೇಖಕ ಸಾರಿ ಕವಿ ಪರಿಚಯ ಪದಗಳ ಅರ್ಥ ಆದಮೇಲೆ ಒಂದು ಅಂಕದ ಪ್ರಶ್ನೆಗಳನ್ನು ಅಲ್ಲಿ ಪುಸ್ತಕ ಇದೆ ನಿಮ್ಮಲ್ಲಿ, ಆ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ತಕೊಂಡು ನೋಡಿ ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮಕ್ಕಳೇ. ಹಾಗೆಯೇ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಎರಡು ಮೂರು ಸಾಲುಗಳಲ್ಲಿ ಬರೀರಿ ಸಾಕು. ಒಂದು ಅಂಕದ ಪ್ರಶ್ನೆಗೆ ಉತ್ತರ ಬರೆಯುವಾಗ ಪದಗಳಲ್ಲಿ ಉತ್ತರ ಬರೀಬೇಡ್ರಿ. ಉದಾಹರಣೆಗೆ ನದಿ ಜಲಗಳು ಏನಾಗಿವೆ ಅಂತ ಪ್ರಶ್ನೆ ಇದೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. ನೀವು ಬರೆಯುವಾಗ ನದಿ ಜಲಗಳು ಕಲುಷಿತವಾಗಿವೆ ಅಂತ ಹೀಗೆ ವಾಕ್ಯಬದ್ಧವಾಗಿ ಬರೀಬೇಕು. ಕಲುಷಿತವಾಗಿವೆ ಅಂತ ಅಷ್ಟೇ ಬರೀಬಾರ್ದು, ನದಿ ಜಲಗಳು ಕಲುಷಿತವಾಗಿವೆ. ಹಾಗೆಯೇ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಅನ್ನೋ ಪ್ರಶ್ನೆ ಇದೆ ಅಂತ ತಿಳ್ಕೊಳ್ಳಿ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಬಿರುಗಾಳಿಗೆ ಹೊಯ್ದಾಡ್ತಕ್ಕಂತಹ ಹಡಗು ಅಂದರೆ ಮನುಷ್ಯ ತನ್ನ ಜೀವನವನ್ನು ಬಹಳ ಎಚ್ಚರದಲ್ಲಿ ಮುಂದೆ ನಡೆಸ್ಕೊಂಡು ಹೋಗಬೇಕು, ಆ ಅರ್ಥದಲ್ಲಿ ಬರೆಯಬೇಕು. ಯಾವುದಕ್ಕೆ ಮುಂಗಾರಿನ ಮಳೆ ಆಗಬೇಕು ಅಂತ ಇದೆ. ಈಗಾಗಲೇ ಪದ್ಯ ನಿಮಗೆ ಹೇಳಿದ್ದೀನಿ. ಬರಡಾಗಿರುವಿ ಕಾಡು ಮೇಡುಗಳಿಗೆ ಅಲ್ಲ ಸಾರಿ, ಕಲುಷಿತವಾದಿ ನದಿ ಜಲಗಳಿಗೆ ಸಾರಿ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗಬೇಕು, ಆ ಪ್ರಶ್ನೆ ಉತ್ತರ. ಹಾಗೆಯೇ ನೆಕ್ಸ್ಟ್ ಪ್ರಶ್ನೆ, ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಅಂತ ಇದೆ. ಬರೆಯುವಾಗ ಪ್ರಶ್ನೆಯನ್ನು ವಾಕ್ಯಬದ್ಧವಾಗಿ ಬರೆಯಿರಿ. ಉತ್ತರವನ್ನು ಸಹಿತ ನೀಟಾಗಿ ವಾಕ್ಯವನ್ನೇ ಮಾಡಬೇಕು. ಇಲ್ಲೋ ಪ್ರಶ್ನೆಗಳನ್ನ ಅರ್ಧ ಬರೆಯೋದು, ಉತ್ತರ ಅರ್ಧ ಬರೆಯೋದು ಮಾಡಬೇಡಿ. ಕಾಡು ಮೇಡುಗಳ ಸ್ಥಿತಿ ಏನಾಗಿದೆ ಎಂದರೆ ಬರಡಾಗಿದೆ, ಬರಡಾಗಿದೆ. ಹಾಗೆಯೇ ಯಾವ ಎಚ್ಚರದಳು ಬದುಕಬೇಕಿದೆ ಅಂತ ಪ್ರಶ್ನೆ ಇದೆ. ಯಾವ ಎಚ್ಚರದಳು ಬದುಕಬೇಕಿದೆ ಅಂತ ಇದ್ದವಾಗ ಏನೋ ನೋಡಿ, ಮತಗಳೆಲ್ಲವೂ ಪಥಗಳು, ನೋಡಿ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕಾಗಿದೆ. ಹೀಗೆ ವಾಕ್ಯಬದ್ಧವಾಗಿ ಬರೀರಿ ಮಕ್ಕಳೇ. ಎರಡು ಅಂಕದ ಪ್ರಶ್ನೆಗಳಿಗೆ ಒಂದು ಎರಡು ಮೂರು ವಾಕ್ಯದಲ್ಲಿ ಬರೀಬೇಕಾಗುತ್ತೆ. ಹಾಗೆಯೇ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಹಾಗೆಯೇ ಸಂದರ್ಭ ಸಹಿತ ಸ್ವಾರಸ್ಯ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಸಂದರ್ಭ ಬರೆಯುವಾಗ ಸ್ವಲ್ಪ ಈ ಕಡೆ ಕೇಳಿ ಮಕ್ಕಳೇ. ಮೊದಲು ಆಯ್ಕೆ ಅಂತ ಬರೀರಿ. ಆಯ್ಕೆ ಈ ಮೇಲಿನ ವಾಕ್ಯವನ್ನು, ಉದಾಹರಣೆಗೆ ನೀವು ಆಯ್ಕೆ ಅಂತ ಬರ್ಕೊಳ್ಳಿ. ಆಯ್ಕೆ ಅಂತ ಬಂದು ಈಗ ಬರ್ಕೊಂಡು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹ ಇಂತಹ ಕೃತಿ ಆಯ್ದಿರ್ತಕ್ಕಂಥದ್ದು ಯಾವುದು? ಜಿ ಎಸ್ ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹ ಎದೆ ತುಂಬಿ ಹಾಡಿದನು, ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಥರದಲ್ಲಿ ಆಯ್ಕೆ ಅಂತ ಬರೀಬೇಕು. ಇದಕ್ಕೆ ಒಂದು ಅಂಕ ಇರ್ತದೆ ಮಕ್ಕಳು. ಸಂದರ್ಭದಲ್ಲಿ ಮೂರು ಅಂಕ ಇರ್ತದೆ. ಆ ಮೂರು ಸ್ಟೆಪ್ಗಳಿಗೆ ಮೂರು ಅಂಕ ಇರ್ತವೆ. ಮೊದಲು ಆಯ್ಕೆ ಅಂತ ಬರೀರಿ ನೋಟ್ಸಲ್ಲಿ. ಆಯ್ಕೆ ಈ ಮೇಲಿನ ವಾಕ್ಯವನ್ನು
ಡಾಕ್ಟರ್ ಜಿ ಎಸ್ ರುದ್ರಪ್ಪನವರು ಬರೆದಿರತಕ್ಕಂತಹ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ನೆಕ್ಸ್ಟ್ ಸಂದರ್ಭ, ಯಾವ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟನ್ನು ಹೇಳಿದ್ರು ಸಾಲನ್ನ ಅದನ್ನು ಬರೀಬೇಕು. ಓಕೆ, ನೆಕ್ಸ್ಟ್ ಸ್ವಾರಸ್ಯ, ಆ ಇಡೀ ಸಂದರ್ಭ ಬರೀತಿರಲ್ಲ, ಬರೆದಾದ ಮೇಲೆ ಅದರಲ್ಲಿ ನಿಮಗೊಂದು ಥೀಮ್ ಸಿಕ್ಕದೆ, ಯಾಕೆ ಈ ಮಾತನ್ನು ಹೇಳಿದ್ದಾರೆ, ಅದರಲ್ಲಿ ಏನು ನಮಗೊಂದು ಸಲಹೆ ಅಥವಾ ಒಂದು ಸಾರ ಅಥವಾ ಒಂದು ಒಳ್ಳೆಯ ಅಂಶ ಸಿಗ್ತದೆ, ಅದನ್ನು ಸಂದರ್ಭವನ್ನು ನಾವು ಕೊನೆಯದಾಗಿ ಸ್ವಾರಸ್ಯವನ್ನು ಬರೆದು ಈ ಸಂದರ್ಭ ಸಹಿತ ಸ್ವಾರಸ್ಯ ಬರೆದ್ಬಿಟ್ರೆ ಮೂರು ಅಂಕಗಳು ಸಿಗ್ತವೆ ಮಕ್ಕಳೇ. ಹಾಗಾಗಿ ಆಯ್ಕೆ ನೆಕ್ಸ್ಟ್ ಎರಡನೇದು ಸಂದರ್ಭ ಅಂತ ಬರೀರಿ. ಮೂರು ಸ್ವಾರಸ್ಯ ಇಷ್ಟು ಮಾಡಬೇಕು, ಇಷ್ಟನ್ನು ಮಾಡ್ಕೊಳ್ಳಿ. ತದನಂತರ ನೋಟ್ಸನ್ನು ಮನೆಯಲ್ಲಿ ಮಾಡಬೇಕು, ನೀಟಾಗಿ ನೋಟ್ಸ್ ಬರೀರಿ. ನೋಟ್ಸ್ ರೂಪದಲ್ಲಿ ಅಂದರೆ ಈ ಹಿಂದೇನೋ 200 pages ಕಿಂಗ್ ಸೈಜ್ ನೋಟ್ಬುಕ್ ಇತ್ತಲ್ಲ, 200 pages ಕಿಂಗ್ ಸೈಜ್ ನೋಟ್ಬುಕ್ಕಲ್ಲಿ ನೀವು ಒಂದು ವರ್ಷಕ್ಕೆ ಬೇಕಾಗುವಷ್ಟು ಆಗ್ತದೆ, ಸರಿ ಆಗ್ತದೆ, ಅಷ್ಟನ್ನು ಮಾಡ್ಕೊಳ್ಳಿ. ನಿಮಗೆ ಗ್ರಾಮರಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತೀನಿ, ನಿಮಗೆ ಒಂದು 50 pages ಸಾಕು ಅಥವಾ ಅದರಲ್ಲಿ ಸ್ವಲ್ಪ ಸಣ್ಣದು ಒಂದು ಭಾಗ ಮಾಡ್ಕೊಂಡ್ರೆ ನಡೀತದೆ. ಇಲ್ಲ ಕಳೆದ ವರ್ಷದ ಏನಾದರೂ ಇದ್ದರೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಓಕೆ, ನೋಟ್ಬುಕ್ ಇದ್ದರೆ ಅದನ್ನೇ ಕಂಟಿನ್ಯೂ ಮಾಡಿ, ತೊಂದರೆ ಇಲ್ಲ. ವ್ಯಾಕರಣ ಅಂಶ ಇತ್ತು ಒಂದು 200 pages ಒಂದು ನೋಟ್ಬುಕ್ ಇಡೀ ಮಕ್ಕಳೇ, ಇಟ್ಟು ನೀವು ತಯಾರಿ ಮಾಡಿಟ್ಕೊಳ್ಳಿ. ಗ್ರಾಮರ್ ಪಾಯಿಂಟ್ಸ್ಗಳು ಇದರಲ್ಲಿ ಬರ್ತದೆ. ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ನಾನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ. ಇದರಲ್ಲಿ ಕರ್ಮಪದಗಳ ಬಗ್ಗೆ ಬರ್ತದೆ, ಸಕರ್ಮಕ ಧಾತು ಅಕರ್ಮಕ ಧಾತುಗಳ ಬಗ್ಗೆ ಬರ್ತದೆ. ಕರ್ಮಪದವನ್ನು ಬಯಸ್ತಕ್ಕಂಥ ಧಾತುಗಳೆಲ್ಲ ಸಕರ್ಮಕ ಧಾತುಗಳು, ಕರ್ಮಪದವನ್ನು ಬಯಸದೇ ಇರತಕ್ಕಂಥ ಧಾತುಗಳು ಅಕರ್ಮಕ ಧಾತುಗಳು ಅಂತ ಬರ್ತದೆ. ಆಮೇಲೆ ವಿಭಕ್ತಿ ಪ್ರತಿ ಈಗಾಗಲೇ ನೀವು ನೋಡಿದ್ದೀರಿ. ಆ ಪುಸ್ತಕದ ನಿಮ್ಮ ಆ ಪದ್ಯದ ಮೂರನೇ ಯಾವುದು ಪುಟ ಸಂಖ್ಯೆ 98 ಮಕ್ಕಳ ವಿಭಕ್ತಿ ಪ್ರತ್ಯಯದ ಬಗ್ಗೆ ನಿಮಗೊಂದು ಟೇಬಲ್ ಕೊಟ್ಟಿದ್ದಾರೆ. ನೀವು ನೋಟ್ಸ್ ಬರೆಯುವಾಗ ವಿಭಕ್ತಿ ಪ್ರತ್ಯಯದ ಟೇಬಲನ್ನು ಹಾಕಿಟ್ಕೊಂಡಿದ್ದೀನಿ, ಟೇಬಲ್ ಹಾಕ್ಕೊಂಡು ವಿಭಕ್ತಿ ಪ್ರತ್ಯಯಗಳನ್ನು ಬರೆದಿಟ್ಕೊಂಡಿದ್ದೆ. ನಿಮಗೆ ಕ್ಲಾಸು ಸ್ಟಾರ್ಟ್ ಆದಮೇಲೆ ಅದನ್ನು ನಾನು ಹೇಳ್ಕೊಡ್ತೀನಿ. ನಿಮಗೆ ಒಂದು ಅಂಕದ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆ ಬರುತ್ತೆ, ಒಂದು ಅಂಕದ ಒಂದು ಪ್ರಶ್ನೆ ಬರ್ತದೆ. ಕ್ಲಾಸ್ ಸ್ಟಾರ್ಟ್ ಆದರೂ ಪರವಾಗಿಲ್ಲ, ಇಲ್ಲ ಅಂದರೆ ನಾನು ನಿಮಗೆ ಇದೇ ಥರದಲ್ಲಾದರೂ ಕ್ಲಾಸ್ ರೂಮಲ್ಲಿ ನಾನು ಒಂದು ವಿಡಿಯೋ ಕ್ಲಿಪ್ ಮಾಡಿ ನಿಮಗೆ ಕಳಿಸ್ತೀನಿ. ಕಳಿಸಿದವಾಗ ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ನೀವು ಖಾಲಿ ಬಿಡೋದು ಬೇಡ, ಅದಕ್ಕೊಂದು ಪಟ್ಟಿ ಹಾಕಿ ನೀಟಾಗಿ ವಿಭಕ್ತಿ ಪ್ರತ್ಯಯಗಳನ್ನು ಬರೆದಿಟ್ಕೊಳ್ಳಿ, ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಹಾಗಾಗಿ ಇಷ್ಟನ್ನು ನಿಮ್ಮ ಮನೆಯಲ್ಲಿ ಗೃಹಪಾಠವಾಗಿ ಮಾಡಬೇಕು, ಮಾಡಿ ಇಟ್ಕೊಳ್ಳಿ. ನಾನು ಇದ್ರ ಮೇಲೆ ಒಂದು ಯೂನಿಟ್ ಟೆಸ್ಟ್ ಕೊಡ್ತೀನಿ, ಯು ಟಿ ಕೊಡ್ತೀನಿ ನಿಮಗೆ. ಯೂನಿಟ್ ಟೆಸ್ಟ್ ಕೊಟ್ಟವಾಗ ಒಂದು 8 or 6 ಅಥವಾ 8 ಅಂಕಕ್ಕೋ ಅಥವಾ 10 ಅಂಕದ ಪ್ರಶ್ನೆಗೋ ಉತ್ತರ ಬರಲಿಕ್ಕೆ ನೀವು ತಯಾರಿರಬೇಕು. ನಾನು ಯೂನಿಟ್ ಟೆಸ್ಟನ್ನು ಯಾವಾಗ ಕೊಡ್ತೀನಿ ಅಂತ ಗೊತ್ತಿಲ್ಲ, ಯೂನಿಟ್ ಟೆಸ್ಟನ್ನು ಯಾವಾಗಾದರೂ ಕೊಡ್ಬೋದು, ಆದರೆ ನೀವು ಒಂದು 2-3 ದಿವಸದಲ್ಲಿ ನಿಮಗೆ ಕೊಡೋದಿಲ್ಲ. ಮೊದಲು ಈಗ ತಯಾರಿಯನ್ನು ಮಾಡಿಕೊಳ್ಳಿ. ಆಯಿತು ಮಕ್ಕಳೇ, ಈ ಪದ್ಯ ಭಾಗದ ಮೇಲೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕನಿಷ್ಠ 4 ಅಂಕದ ಪ್ರಶ್ನೆಗಳು ಬರ್ತವೆ, ಕನಿಷ್ಠ 4 ಅಂಕದ ಪ್ರಶ್ನೆಗಳು ಬರುತ್ತೆ ಮಕ್ಕಳೇ. ಹಾಗಾಗಿ ತಯಾರಿ ಆಗಲಿ. ನೀವೇನು ಈ ಹಿಂದೆ ಹೋದ ವರ್ಷದಲ್ಲೆಲ್ಲ ಪಾಠ ಆದ ತಕ್ಷಣ ನೋಟ್ಸು ಅದನ್ನು ತಂದು ಕರೆಕ್ಷನ್ ಮಾಡಿಸ್ಕೊಳ್ಳೋದು ಮಾಡ್ತಿದ್ರಲ್ಲ, ಕರೆಕ್ಷನ್ ಮಾಡಿಲ್ಲ ಮೇಷ್ಟ್ರು, ಮೇಷೆಲ್ಲ ದೂರ ಇದ್ದಾರೆ ಅಂತ ಬಿಡೋದಲ್ಲ, ನಾವು ನಿಮ್ಮ ಜೊತೆಗೇ ಇದ್ದೀವಿ, ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇದೆ, ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ನೋಟ್ಸ್ ಬರೀತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾನು ಯಾವತ್ತಾದರೂ ಕೇಳ್ತೀನಿ ನಿಮಗೆ, ಕೇಳಿದವಾಗ ನನಗೆ ನೀವು ನನ್ನ ನಂಬರಿಗೆ ನೀವು ಬರೆದಿರೋ ನೋಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಯಾವತ್ತು ಕೇಳ್ತೀನಿ ಅಂತ ನೀವು ಕಾಯಕ್ಕೆ ಹೋಗ್ಬಿಡ್ರಿ, ಇಷ್ಟನ್ನು ಮಾಡಿಟ್ಕೊಳ್ಳಿ ಮಕ್ಕಳು. ಓಕೆ, ತಯಾರಿ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾನು ಉಳಿದ ನಿಮಗೆ ಹೇಳ್ತೀನಿ. ಇದು ಸಂಕಲ್ಪ ಗೀತೆ ಪದ್ಯ ಪಾಠದ ಮೇಲೆ ಇರ್ತಕ್ಕಂಥ ಹೋಮ್ವರ್ಕ್.